ಥ್ರೋಟ್ ಪೇನ್, ಗಂಟಲು ನೋವು 10 ಹಲವು ಕಾರಣಗಳಿಂದ ಬರುತ್ತೆ. ಕೆಲವೊಮ್ಮೆ ನೀರಿನ ಬದಲಾವಣೆ, ವಾತಾವರಣದ ಬದಲಾವಣೆ, ಹೀಗೆ ಹಲವು ಕಾರಣಗಳಿಂದಾಗಿ ಬರುವಂಥ ಈ ಗಂಟಲು ನೋವಿಗೆ ಸುಲಭವಾದ ಮನೆಮದ್ದನ್ನು ಹೇಗೆ ಮಾಡೋದ್ರಿಂದ ನೀವು ಈ ನೋವಿಂದ ಹೊರಬರ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾಸ್ ಟ್ಯಾಲೆಂಟ್ಗೆ ಸ್ವಾಗತ. ಮೊದಲನೆಯದಾಗಿ ನೀವೇನು ಮಾಡ್ಬೋದು ಅಂದರೆ, ಬಿಸಿ ನೀರಿಗೆ ಉಪ್ಪನ್ನು ಹಾಕಿ, 1 ಗ್ಲಾಸ್ನಷ್ಟು ಬಿಸಿ ನೀರಿಗೆ 1/4 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ದಿನಕ್ಕೆ 2-3 ಬಾರಿ ನೀವು ಗಾರ್ಗಲ್ ಮಾಡಬೇಕು, ಅಂದರೆ ಮುಕ್ಕಳಿಸ್ಬೇಕು ನೀರನ್ನು. ನೀರನ್ನು ಮುಕ್ಕಳಿಸಿದ ನಂತರ ಅದನ್ನು ಉಗಿಬೇಕು, ಯಾವುದೇ ಕಾರಣಕ್ಕೂ ಆ ನೀರನ್ನು ನುಂಗಬಾರ್ದು. ಇದು ಮೊದಲನೇ ರೆಮಿಡಿ. ಎರಡನೆಯದಾಗಿ, ಬೆಳ್ಳುಳ್ಳಿಯ 4-6 ಎಸಲುಗಳನ್ನು ಹಾಗೆ ತಿನ್ನಬೇಕು ಜಗಿದ್ಬಿಟ್ಟು. ಇಲ್ಲ ಅಂತ ಅಂದರೆ ನೀವು ಫ್ರೈ ಮಾಡಿ ಹುರಿದು ಕೂಡ ತಿನ್ನೋದ್ರಿಂದ ಗಂಟಲು ನೋವು, ಗಂಟಲು ಥ್ರೋಟ್ ಇನ್ಫೆಕ್ಷನ್ ಏನಿದೆಯಲ್ಲ ಅದು ತಕ್ಷಣ ಕಡಿಮೆ ಆಗುತ್ತೆ. ನಂತರ ಕೆಲವೊಂದು ಕಷಾಯಗಳನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಗಂಟಲು ನೋವು ಅಥವಾ ಥ್ರೋಟ್ ಇನ್ಫೆಕ್ಷನ್ನಿಂದ ನಾವು ಹೊರಬರ್ಬೋದು. ಈ ರೀತಿಯ ಕಷಾಯವನ್ನು ಹೇಗೆ ಮಾಡೋದು ಅಂತ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕಷಾಯ ಅಂತ. ಇದನ್ನು ನಮ್ಮ ಹಿರಿಯರೆಲ್ಲ ಕೂಡ ಮಾಡಿಬಿಟ್ಟು ಕೊಡ್ತಾ ಇದ್ದರು. ಈ ಕಷಾಯನ ಹೇಗೆ ಮಾಡೋದು ಅಂತೇಳಿ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ನೋಡಿಬಿಟ್ಟು ಮಾಡ್ಬೋದು. 4. ಲವಂಗ, 1-2 ಲವಂಗವನ್ನು ಬಾಯಲ್ಲೇ ಹಾಕ್ಕೊಂಡು ಮೆತ್ತಗಾಗೋ ತನಕ ಸ್ವಲ್ಪ ಹೊತ್ತು ಜಗಿಬೇಕು. ಇದರ ರಸವನ್ನು ಆಗಾಗ ನುಂಗ್ತಾ ಇರಬೇಕು. ಇದನ್ನು 2 ಬಾರಿ ಮಾಡಬೇಕು, ಅಥವಾ ರಾತ್ರಿ ಮಲಗುವ ಮುಂಚೆ ನೀವು ಬಾಯಲ್ಲಿ ಲವಂಗವನ್ನು ಹಾಕ್ಕೊಂಡು ಜಗಿತಾ ಹಾಗೆ ರಸವನ್ನು ನುಂಗ್ತಾ ಕೂಡ ಮಲ್ಕೊಂಡ್ರೂ ಕೂಡ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ನಿಮಗೆ ಗಂಟಲು ನೋವು ಉಪಶಮನ ಆಗಿರುತ್ತೆ. ವೀಕ್ಷಕರೇ, ಇದಷ್ಟು ಥ್ರೋಟ್ ಪೇನ್ಗೆ, ಗಂಟಲು ನೋವಿಗೆ ಉಪಶಮನಕ್ಕೆ ನೀವು ಮಾಡಬೇಕಾದಂತಹ ಸುಲಭವಾದ ಮನೆಮದ್ದುಗಳು. ಕೆಮ್ಮು ಮತ್ತು ಕಫಕ್ಕೆ ರಾಮಬಾಣ ಈ ಮನೆಮದ್ದು ಅಂತ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡ್ಬೋದು. ಮತ್ತು ಮೂಲವ್ಯಾಧಿ ಸಮಸ್ಯೆಗೂ ಕೂಡ ಮನೆಮದ್ದನ್ನು ಹೇಗೆ ಮಾಡ್ಬೋದು, ಅದು ತಕ್ಷಣ ಉಪಶಮನಕ್ಕೆ ಮತ್ತು ಬರದೇ ಇರೋದಕ್ಕೆ ಹೇಗೆಲ್ಲ ಮಾಡ್ಬೋದು ಅಂತೇಳಿ ಕೂಡ ವಿಡಿಯೋನ ಹಾಕಿದ್ದೀನಿ. ಈ ರೀತಿ ಮನೆಮದ್ದುಗಳನ್ನು ನೀವು ಮಾಡೋದ್ರಿಂದ ಹಲವು ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಇನ್ನು ಮುಂತಾದ ಸಮಸ್ಯೆಗಳಿಗೆ ಮನೆಮದ್ದು ಹೇಗೆಲ್ಲ ಮಾಡ್ಬೋದು ಅಂತ ನೀವು ಸುಮಾಸ್ ಟ್ಯಾಲೆಂಟನ್ನು ವಿಸಿಟ್ ಮಾಡಿ ಮನೆಮದ್ದು ಎಂಬ ಪ್ಲೇಲಿಸ್ಟ್ನಲ್ಲಿ ಹೋದರೆ ನೀವು ನೋಡ್ಬೋದು. ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ಇದರ ಅನುಕೂಲಗಳನ್ನು ಅವರು ಪಡೆದುಕೊಳ್ಳಿ. ದಯವಿಟ್ಟು ನಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.